ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಸರ್ ಮೀನ್ ಗಡದಲ್ಲಿ ಕರ್ದಂಡ ತಯಾರು ಮಾಡೋ ಸಾವಳಿಗೆ ಪಾಯಿವಳ್ಳಿ ಅವ್ರ ನಮ್ಮ ಮೊಮ್ಮಗ ನಾನು ಕರ್ದಂಡ ತಯಾರಾಗಿದ್ದು 1907 ಒಂದು ಸಿನ್ಸ್ ಪ್ರಕಾರ 1907 100 ವರ್ಷ ಆಯಿತು 100 ವರ್ಷ ಆಯಿತು ಈಗ ಅದಕ್ಕೆ 100 ಇಯರ್ಸ್ ಅಭವ ಆಗಿದೆ 105 ಇಯರ್ಸ್ ಆಗಿದೆ ಇದಕ್ಕೆ ಡ್ರೈ ಕರ್ದಂಡಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಬರುತ್ತೆ ಇದು ಕೆಮಿಕಲ್ ಇರಲ್ಲ ಬೆಲ್ಲ ಮತ್ತು ಕೊಬ್ಬರಿ ತುಪ್ಪ ಮತ್ತೆ ಪಿಸ್ತಾ ಬಾದಾಮ್ ಅಖರೋಟ್ ಅಂಜೂರಣ್ಣ ಮತ್ತೆ ಬೆಲ್ಲ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಉತ್ತತ್ತಿ ಆಳವಿ ಎಲ್ಲ ಡ್ರೈ ಫ್ರೂಟ್ಸ್ ಬರುತ್ತೆ ಇದರಲ್ಲಿ ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ ಮಿನಿಮಮ್ 3 ಮಂತ್ಸ್ ಏನು ಆಗೋದಿಲ್ಲ ಅದೇ ಒಂದು ವಿಶೇಷತೆ ಈ ಮಣ್ಣದ ಇದರಲ್ಲಿ ಮೂರು ಕ್ವಾಲಿಟಿ ಕರದಂಟ ಬರ್ತಾವು ಕರದಂಟ ಮಾಡೋದ್ರಲ್ಲೇ ಸ್ಪೆಷಲ್ ಅಂತ ಇದ್ರು ಮೊದಲೆಲ್ಲ ಸಕ್ಕರೆ ಕರದಂಟ ಮಾಡ್ತಾ ಇದ್ರು ಆವಾಗ ಆವಾಗ ಅಂದ್ರೆ ಮಿನಿಮಮ್ 50 ಇಯರ್ಸ್ ಬ್ಯಾಕ್ ಈಗೆಲ್ಲ ಸಕ್ಕರೆದ ಜೊತೆಗೆ ಬೆಲ್ಲ ಜಾಸ್ತಿ ಡಿಮ್ಯಾಂಡ್ ಆಗಿದೆ ಒಳ್ಳೆ ಯಾಕಂತಂದ್ರೆ ಮಿನಿಮಮ್ ಅದು ಕೆಡದೇ ಇರೋ ಒಂದು ವಿಶೇಷತೆ ಮತ್ತೆ ಸಕ್ಕರೆ ಕರದಂಟಿಗೆ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ವಿ ಈ ಬೆಲ್ಲದ ಕರದಂಟಿಗೆ ಯಾವುದೇ ತರಹದ ಪುಟಾಣಿ ಹಿಟ್ಟು ಬರಲ್ಲ ಯಾವುದೇ ಕೆಮಿಕಲ್ ಬರಲ್ಲ ಯಾವುದು ಏನು ಮಿಕ್ಸ್ ಇರಲ್ಲ ಓನ್ಲಿ ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸ್ ತುಪ್ಪ ಅಷ್ಟೇ ಬರುತ್ತೆ ಹಾಗಾಗಿ ಒಂದು ವಿಶೇಷತೆ ಕರದಂಟಿದೆ ಯಾವುದೇ ಸ್ವೀಟ್ ತಗೊಳ್ಳಿ ಕೆಡದತಿ ಕರದಂಟ ಮಾತ್ರ ನೀವು ಎಷ್ಟು ದಿನ ಇಟ್ಟರೂ ಕೆಡಲ್ಲ ಸರ್ ಕರದಂಟ ಮಾಡೋದಕ್ಕೆ ಮೂಲ ಪ್ರೇರಣೆ ಏನಂದ್ರೆ ಹೆಂಗ್ ಬಂತು ಯಾವ ಸ್ವೀಟ್ ಅಂದ್ರೆ ಅವಾಗೆಲ್ಲ ಈ ವ್ಯಾಯಾಮ ಮಾಡೋ ಟೈಮಲ್ಲಿ ಒಂದು ಬೆಲ್ಲ ಮತ್ತು ಕೊಬ್ಬರಿ ತಿಂತಾ ಇತ್ತು ಆ ಟೈಮಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅಂತ ಏನು ಇದ್ದಿದ್ದಿಲ್ಲ ಬಹಳ ಆದ್ರೆ ಆ ಟೈಮಲ್ಲಿ ಅಂದ್ರೆ ಸ್ವಲ್ಪ ಕೇರಿ ವೀಸಾ ಬರ್ತಾ ಇತ್ತು ಹೆಂಗೆ ಕ್ರಮೇಣ ಒಂದೊಂದು ಡ್ರೈ ಫ್ರೂಟ್ಸ್ ಬರ್ತಾ ಬಂತು ಅವಾಗ ಸಕ್ಕರೆ ಕರದಂಟಲ್ಲಿ ಆ ಒಂದು ಐಟಮ್ಸ್ ಹಾಕ್ತಾ ಬಂತು ಒಣ ದ್ರಾಕ್ಷಿ ಜೊತೆ ಸ್ವಲ್ಪ ಕೇರಿ ಬೀಜ ಮುಂದೆ ಕ್ರಮೇಣ ಗೋಡಂಬಿ ಬಂತು ಗೋಡಂಬಿ ಹಾಕ್ತಾ ಬಂತು ಆ ರೀತಿ ಹೆಂಗೆ ಹೊಸ ಹೊಸ ಡ್ರೈ ಫ್ರೂಟ್ಸ್ ಪದಾರ್ಥಗಳು ಬಂದು ಇದರ ಜೊತೆಗೆ ಅವೆಲ್ಲ ಡ್ರೈ ಫ್ರೂಟ್ಸ್ ತಯಾರು ಮಾಡಿ ತುಪ್ಪ ಅಂತ ಹಾಕ್ತಾನೆ ಇದ್ರು ಈ ಅಂಟು ಒಂದು ಬರ್ತಾ ಇತ್ತು ಮೇನ್ ಕರದಂಟ ಒಂದು ವಿಶೇಷತೆ ಕರದಂಟಿನ ವಿಶೇಷತೆ ಆ ಜಾಲಿ ಗಿಡ ಅಂತ ನ್ಯಾಚುರಲ್ ಜಾಲಿ ಗಿಡ ಅಂತನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದನೆ ಒಂದು ಒಳ್ಳೆ ವಿಟಮಿನ್ ಅದು ಬ್ಯಾಕ್ ಪೇನ್ ಬರಲ್ಲ ಅದಕ್ಕೆ ಆಳವಿ ಹಾಕಿರ್ತೀವಿ ಹಾಗಾಗಿ ಪ್ರೆಗ್ನೆಂಟ್ ಇದ್ದವರಿಗೆ ತುಂಬಾ ಒಳ್ಳೆಯದು ಪ್ರೆಗ್ನೆಂಟ್ ಇದ್ದವರಿಗೆ ವ್ಯಾಯಾಮ ಪಟುಗಳಿಗೆ ವೀಕ್ ಇದ್ದವರಿಗೆ ತುಂಬಾ ಒಳ್ಳೆಯದು ಇದು ಸಾವಳಗೆಪ್ಪ ಹೇಳಿವರೆ ಕರದಂಟ ತಯಾರು ಮಾಡಿದಂತೆ ಈಗ ಏನಾಗಿದೆ ಅಂದ್ರೆ ಆ ಮಿನ್ಗಡದಲ್ಲೇನೆ ಇವರೆಲ್ಲ 100 ವರ್ಷ 100 ವರ್ಷ ಅಂತ ಒಬ್ಬರು ಬರ್ತಾರ ಅದು ನೋಡಿ ಇನ್ನೊಬ್ಬ 120 ವರ್ಷ ಅಂತ ಬರೀತಾನ ಅದು ನೋಡಿ ಇನ್ನೊಬ್ಬ 130 ವರ್ಷ ಅಂತ ಬರೀತಾನ ಈ ರೀತಿಯಾಗಿ ಇನ್ನೂ ಅದು ಆದ್ಮೇಲೂ ನಾ ಮೂಲ ತಯಾರಕರು ಅಂತ ಮೆನ್ಷನ್ ಮಾಡಿದ್ರಲ್ಲ ಈಗ ಅವ್ರು ಏನ್ ಮಾಡ್ತಾ ಇದಾರಂತೆ ಪ್ರಥಮ ತಯಾರಕರು ನಾವೇ ಅನ್ನೋದಕ್ಕೋಸ್ಕರ ಆಗಿದೆ ಪ್ರಾಬ್ಲಮ್ ಇದೆ ಈಗ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದು ಆಯಿತು ಇದಕ್ಕೊಂದು ಮನಿ ಪತ್ರ ಕೊಟ್ಟಿದ್ದು ಆಯಿತು ಅದಕ್ಕೆ ಅವರ ಒಂದು ನನಗೆ ಹೊಳಿ ಎಲ್ಲ ಪ್ರತಿಯೊಂದು ಶಾಪ್ ಅವರಿಗೂ ಒಂದೊಂದು ಒಂದು ನೋಟಿಸ್ ಇಸ್ಯೂ ಮಾಡಿದ್ದಾರೆ ಮಿನಿಮಮ್ 2-3 ತಿಂಗಳ ಏನೂ ಆಗಲ್ಲ ಮುಂದೆ ಏನಾಗುತ್ತೆ ಅಂದ್ರೆ ಆಫ್ಟರ್ 3 ಮಂತ್ಸ್ 2-3 ತಿಂಗಳ ಮುಂದೆ ಏನಾಗುತ್ತೆ ಅಂದ್ರೆ ಕಪ್ ಆಗ್ತಾ ಬರುತ್ತೆ ಬಿಟ್ರೆ ಕೆಡೋದಂತೂ ಇಲ್ವೇ ಇಲ್ಲ ಕೇಸಿ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ನಾರ್ತ್ ಕರ್ನಾಟಕ ಬ್ಲಿಸ್ ಅಂತ ಒಬ್ಬ ನಮ್ಮ ಫ್ರೆಂಡೇ ಮಂಜುನಾಥ್ ಬಂಡಿ ಅಂತ ಮಾಡಿದ್ದಾರೆ ನಿರ್ಮಸಪ್ಪ ಕಂಟಿ ಸರ್ ಅಮ್ಮಿನಿಗಳನ್ನು ಕೂಡಲೇ ನೆನಪಾಗೋದು ಕರ್ದಂಟು 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 ಅದರಲ್ಲೂ ಸಾವಳಪ್ಪ ಹೈವಳಿ ಅವರು ಮೂಲತಃ ಕರ್ದಂಟು ಕರ್ದಂಟು ಮಾಡ್ತಕ್ಕಂಥ ಅವರ ನಿಮ್ಮ ಒಂದು ನಿಕಟದನ್ನು ಆಗಿತ್ತು ನಾವು ಮುತ್ತಾರ ಮುತ್ತಾರ ಅಂತಿದ್ದು ಅವ್ರಿಗೆ ಹತ್ತಿ ಗಿತ್ತಿ ಕೊಟ್ಟು ಒಂದು ಜಗ್ ಇಂಥ ಅಂಟಿನ ಹಾಕಿ ಸತ್ತ ಕಾಲ ಕಳ್ಸಿ ಕಾಲ ಅದೇ 200 ಹತ್ತಿ ಇತ್ತು ಬಿಡ್ರಿ ಹೆಚ್ಚಾಗಿ ಕದರಂಟು ಕರ್ರಂಟು ತುಂಬ ಹಿಂಗೆ ಹಚ್ಚಿರ್ತಿದ್ವಿ ಊಟ ಬಾ ಮಾಡ್ತಿರ್ತಿಲ್ಲ ಇವತ್ತಿನ ಕಾಲದಲ್ಲಿ ಚಾಕ್ಲೇಟ್ ಅಂತ ಪಿಸ್ತಾ ಅಂತ ಪಿಜ್ಜಾ ಅಂತ ಏನೇನೋ ಬಂದೈತೆ ರೀ ಹಿಂದಿನ ಕಾಲದ ಕರದಂಟು 100 ವರ್ಷದ ಇತಿಹಾಸ ಇರೋ ಕರದಂಟು ತಿಂದಾಗ ನಿಮ್ಗೆ ಹೇಗೆ ಅನಿಸ್ತಿತ್ತು ಅದೇ ನಾವು ತಾಲೀಮ್ ಗಿಲೀಮ್ ಮಾಡ್ತಿದ್ವಿ ಗಡಿ ಮನೆಗೆ ಹೋಗಿ ತಿಂತಿದ್ವಿ ತಾಲೀಮ್ ಮಾಡಿ ಬಂದ್ರು ತಿಂತಿದ್ವಿ ಶಕ್ತಿ ವರ್ತಕ್ಕ ತಿನ್ನಕ್ಕೂ ರುಚಿ ಭಾಳ ರುಚಿ ಅಂದ್ರೆ ಇವಾಗ ಬರ್ತಕ್ಕಂಥ ಚಾಕ್ಲೇಟ್ಗಳಲ್ಲಿ ಮತ್ತು ಬೇರೆ ಫ್ಲೇವರ್ಗಳಲ್ಲಿ ಏನೇನೋ ಹೆಚ್ಚಿಗೆ ಆರ್ಟಿಫಿಷಿಯಲ್ ಇದಾಕಿ ಅದರ ಒಂದು ಇದೇ ಹೋಗಿರೋ ತತ್ವನೂ ಇರ್ತದೆ ಹಿಂದೆ ಈ ಕರದಂಟಲ್ಲಿ ಎಲ್ಲ ಇತ್ತು ತುಪ್ಪ ಇತ್ತು ಬಾದಾಮಿ ಬಾದಾಮಿ ಬಾಡಂಬಿ ಕೊಬ್ಬರಿ ತುಂಬ ಪೌಷ್ಟಿಕಾಂಶಗಳು ಅಗ್ರಿ ಅಗ್ರಿ ಶಕ್ತಿ ಅದು ಪೌಷ್ಟಿಕಾಂಶಗಳು ಅಂತ ಹೆಚ್ಚಾಗಿ ರೊಟ್ಟಿ ಭಾಳ ತಿಂತಿದ್ದಿಲ್ಲ ನಾವು ಏನು ತಿಂದೆ ಅಂದ್ರೆ ನಾ ಸಾವಿರ ಕರದಂಟು ತಿಂದು ಅಂತಿದ್ದೀನಿ ನಮ್ಮ ತಾಯಿ ನಾ ಮತ್ತೊಂದು ಅಂಗಡಿ ಕರದಂಟು ತಿಂದೆ ಅಭ್ಯಾಸನೇ ಇಲ್ಲ ನಾವು ಕರದಂಟು ಮಾಡ್ತೀವಿ ಅಂತ ಭಾಳ ಜನ ಹೇಳ್ಕೊಂಡಿದ್ದಾರೆ ಇಷ್ಟು ಕ್ವಾಲಿಟಿ ಹೊಣ್ಣಂಗಿಲ್ಲ ಅವು ಇದ್ರ ಕ್ವಾಲಿಟಿನೇ ಬೇರೆ ಇದು ನೀವು ತಿಂದ್ರೆ ತಡ್ಕೊಳಕ್ಕಾಗಲ್ಲ ನಿಮ್ಗೆ ಏನ್ರಿ ನಾವು ತಕ್ಕಿಸ್ತೀವಿ ಇದನ್ನು ಸಿಕ್ಕಾಪಟ್ಟೆ ತಿಂದು ತಕ್ಕಿಸ್ತೀವಿ ನಿಮ್ಗೆ ತಕ್ಕಿಸೋದಾಗಂಗಿಲ್ಲ ಬೆಂಗಳೂರು ಜನಕ್ಕೆ ಏನು ಹೇಳ್ತೀರ್ರಿ ಕರ್ದಂಟ ಬಗ್ಗೆ ತಿನ್ನಾಕ ಕಟ್ಟಿಲ್ಲ ರೀ ನಾ ನಮ್ಮ ಅದಾರ ಮೇಸ್ತಿದ್ರು ಸೇಮ್ ಎಸ್ ಆರ್ ಕಂಟ್ರಿ ಅಂತ ಅವ್ರ ಜೊತೆ ಇಲ್ಲಿಂದ ಹೋಯ್ತೀವಿ ಯಜಮಾನ್ರ ಹತ್ತಿರ ಬೆಂಗಳೂರಾಗ ಹ್ಞೂ ಬರ ಮುಂದೆ ಕರ್ದಂಟ್ ತೊಂಬಾರಪ್ಪ ಅಂತ ನಾವು ಆಯ್ತು ಸುಮಾರು 100 ವರ್ಷ ಇತಿಹಾಸ ಉಳ್ಳ ಅಮ್ಮಿನಿಗಡದ ಕರದಂಟು ಅಂದರೆ ಇವತ್ತಿಗೂ ಎಲ್ಲರಿಗೂ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಈ ಒಂದು ಸಿಹಿ ತಿಂಡಿ ದೇಶ ವಿದೇಶಗಳಲ್ಲಿ ಪಸರಿಸಿದೆ ಎಲ್ಲ ರಾಜಕಾರಣಿಗಳನ್ನು ಹಿಡಿದು ಎಲ್ಲ ತಾರೆಯರನ್ನ ಹಿಡಿದು ಪ್ರತಿಯೊಬ್ಬರು ಟೇಸ್ಟ್ ನೋಡಿರ್ತಕ್ಕಂಥ ಈ ಒಂದು ಸಿಹಿ ತಿಂಡಿಯನ್ನು ನೀವು ಒಂದ್ಸಲ ಅಮ್ಮಿನಗಡಕ್ಕೆ ಬಂದು
ಸವೇರಿ ಅದರಲ್ಲೂ ಸಾವಳಗಿ ಬಸಪ್ಪನವರ ಅಂಗಡಿಗೆ ಬಂದು ಬಸಪ್ಪನವರು ಉತ್ತಮ ಅನ್ನೋದನ್ನು ನನ್ನ ಕನಸು. ಅಮ್ಮೀನ್ಗಡದಿಂದ ಸಿಲಿಕಾನ್ ಸಿಟಿಗಾಗಿ ಸುರೇಶ್.